ಅತಿಯಾದ ಏಳನೇ ವೇತನ ಜಾರಿಗೊಳಿಸುವಂತೆ ಶಾಸಕರು ಸದನದಲ್ಲಿ ಧ್ವನಿ ಎತ್ತಿ ಮಾತನಾಡುವಂತೆ ನೌಕರರ ಒತ್ತಾಯದ ಮನವಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಪಾಲ್ತೂರ್ ಶಿವರಾಜ್ ಇವರ ನೇತೃತ್ವದಲ್ಲಿ ಹತ್ತಾರು ನೌಕರರು ಮನವಿ ಪತ್ರವನ್ನು ಕೂಡ್ಲಿಗಿ ಶಾಸಕರಾದ ಎನ್ಟಿ ಶ್ರೀನಿವಾಸ್ ಅವರಿಗೆ ನೀಡಿದರು. ಜುಲೈ 15ರಿಂದ ಪ್ರಾರಂಭವಾಗುವ ಸದನದಲ್ಲಿ ನೌಕರರ ಪರವಾಗಿ ರಾಜ್ಯದ ಎಲ್ಲಾ 31 ಕಂದಾಯ ಜಿಲ್ಲೆ, 3 ಶೈಕ್ಷಣಿಕ ಜಿಲ್ಲೆ ಹಾಗೂ 183 ತಾಲೂಕುಗಳಲ್ಲಿ ಸಂಘದ ಶಾಖೆಯನ್ನು ಹೊಂದಿದ್ದು ಸಮಸ್ತ 6 ಲಕ್ಷ ರಾಜ್ಯ ಸರ್ಕಾರಿ ನೌಕರರನ್ನು ಪ್ರತಿನಿಧಿಸುವ ಏಕೈಕ ಬೃಹತ್ ಸಂಘಟನೆ ಆಗಿರುತ್ತದೆ. ಈ ನಮ್ಮ ಸಂಘವು ರಾಷ್ಟ್ರ ಹಾಗೂ ರಾಜ್ಯದಲ್ಲಿ ಸಂಭವಿಸುವ ಪ್ರಕೃತಿ ವಿಕೋಪ, ಉತ್ತರ ಕರ್ನಾಟಕದ ಪ್ರವಾಹ, ಕೋವಿಡ್ ಸಂಕಷ್ಟದಲ್ಲಿ ಸರ್ಕಾರಕ್ಕೆ ಆರ್ಥಿಕ ಸಹಕಾರ ನೀಡಿ ಸೇವಾ ಕಾರ್ಯನಿರ್ವಹಿಸುವ ಮೂಲಕ ದೇಶದಲ್ಲಿಯೇ ಮಾದರಿ ಸಂಘಟನೆಯಾಗಿದೆ ಹಾಗೂ ರಾಜ್ಯದಲ್ಲಿ 2.60 ಲಕ್ಷ ಹುದ್ದೆಗಳು ಖಾಲಿ ಇದ್ದರೂ ಸಹ ಸರ್ಕಾರವು ಜನಸಾಮಾನ್ಯರ ಕಲ್ಯಾಣ ಹಾಗೂ ರಾಜ್ಯದ ಅಭಿವೃದ್ಧಿಗಾಗಿ ಸರ್ಕಾರ ಜಾರಿಗೊಳಿಸುವ ಯೋಜನೆಗಳನ್ನು ಶ್ರೀಸಾಮಾನ್ಯರಿಗೆ ತಲುಪಿಸುವ ಕಾರ್ಯದ ಜೊತೆ ರಾಜ್ಯದ ಅಭಿವೃದ್ಧಿ ಸೂಚ್ಯಾಂಕದ ಬೆಳವಣಿಗೆಯಲ್ಲಿ, GST ತೆರಿಗೆ ಸಂಗ್ರಹಣೆಯಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗಲು ಸರ್ಕಾರಿ ನೌಕರರ ಪಾತ್ರ ಪ್ರಮುಖವಾಗಿದೆ. ಇಂತಹ ಕಾರ್ಯಾಂಗದ ನೌಕರರ ಬೇಡಿಕೆಗಳನ್ನು ಈಡೇರಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ನೌಕರರ ಸಂಘದ ಅಧ್ಯಕ್ಷರಾದ ಪಿ ಶಿವರಾಜ್ ರವರು ನಮ್ಮ ಸಂಘದ ಪರವಾಗಿ ಶಾಸಕರು ಧ್ವನಿ ಎತ್ತಿ ಮಾತನಾಡಿ ಸದನದಲ್ಲಿ ಯಥಾವತ್ತಾಗಿ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಬೇಕು. ಹತ್ತಾರು ನೌಕರರ ಸಂಘದ ಪ್ರಮುಖರು ಭಾಗವಹಿಸಿದ್ದರು. ವರದಿ ರಾಘವೇಂದ್ರ ಸಾಲುಮನಿ ಕೂಡ್ಲಿಗಿ. ಶ್ರೀನಿವಾಸ್ ಎಂಪಿ ಸರ್ ಅವರೇ ಹಾಗೂ ಈ ಒಂದು ಮನವಿ ಪತ್ರವನ್ನು ಸಲ್ಲಿಸಲು ಬಂದಿರತಕ್ಕಂಥ ನಮ್ಮ ಎಲ್ಲ 32 ಇಲಾಖೆಯ ಮುಖ್ಯಸ್ಥರು ಮತ್ತು ಎಲ್ಲ ನೌಕರ ಬಂಧುಗಳೇ, ನಮ್ಮ ಆರಕ್ಷಣಾ ಇಲಾಖೆಯ ಇಪಿ ಸಾಹೇಬರೇ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರೇ, ವಿವಿಧ ಶಾಲೆಗಳಲ್ಲಿ ಬಂದಿರತಕ್ಕಂಥ ಶಿಕ್ಷಕ ಬಂಧುಗಳೇ, ಗುರುಗಳೇ, ಗುರು ಮಾತೆಯವರೇ, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಾನ್ಯ ಶಾಸಕರಿಗೆ ಒಂದು ಹಕ್ಕೊತ್ತಾಯವನ್ನು ಮಾಡ್ತಾ ಇದೆ. ನಮಗೆ ನ್ಯಾಯಯುತವಾಗಿ ಸಿಗ್ತಕ್ಕಂಥ 7ನೇ ವೇತನ ಆಯೋಗ ಜೊತೆಗೆ NPS ರದ್ದತಿ ಮತ್ತು ಜ್ಯೋತಿ ಸಂಜೀವಿನಿ ಯೋಜನೆ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ PSPST ಶಿಕ್ಷಕರ ಸಮಸ್ಯೆಗಳು, ಈ ನಾಲ್ಕನ್ನ ತಾವುಗಳು ಬರುವ ಸದನದಲ್ಲಿ ಚರ್ಚೆಯನ್ನು ಮಾಡಿ ನಮಗೆ ನ್ಯಾಯಯುತವಾಗಿರ್ತಕ್ಕಂಥ 7ನೇ ವೇತನ ಆಯೋಗವನ್ನು ಜಾರಿಗೊಳಿಸತಕ್ಕಂಥ ಒಂದು ಕೆಲಸವನ್ನು ತಮ್ಮಿಂದ ಆಗ್ಬೇಕಂತ ವಿನಂತಿಯನ್ನು ಮಾಡ್ತೇನೆ. ಕಳೆದ 2 ವರ್ಷಗಳ ಹಿಂದೆ ಈ ಒಂದು 7ನೇ ವೇತನ ಆಯೋಗ ಜಾರಿ ಆಗಬೇಕಾಗಿತ್ತು, ಆದರೆ ಅನಿವಾರ್ಯ ಕಾರಣಗಳಿಂದ 2 ವರ್ಷಗಳ ಕಾಲ ಈ ಒಂದು 7ನೇ ವೇತನ ಆಯೋಗ ಜಾರಿಗೊಳಿಸತಕ್ಕಂಥ ವಿಳಂಬ ಆಗಿದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಪ್ರತಿ ಹಂತದಲ್ಲೂ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು, ಶಿಕ್ಷಣ ಸಚಿವರನ್ನು ಮತ್ತು ಎಲ್ಲ ಶಾಸಕರನ್ನು ನಾವು ಈಗಾಗಲೇ ಭೇಟಿಯಾಗಿ, ತಮ್ಮನ್ನು ಕೂಡ ನಾವು ಭೇಟಿಯಾಗಿ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದು ಒಮ್ಮೆ ಬಾರಿ. ಸೊ ಈ ನಿಟ್ಟಿನಲ್ಲಿ ಹಲವಾರು ಕಾರಣಗಳಿಂದ ಇದು ವಿಳಂಬ ಆಗ್ತಾ ಇದೆ. ಇದು ವಿಳಂಬ ಆಗಬಾರದು ಅಂತಕ್ಕಂಥ ಉದ್ದೇಶವನ್ನು ತಮಗೆ ಗಮನಕ್ಕೆ ತರ್ತಾ ಈಗಾಗಲೇ ಮೊನ್ನೆ ನಡೆದ 7ನೇ ತಾರೀಕು ನಡೆದಿರ್ತಕ್ಕಂಥ ಚಿಕ್ಕಮಗಳೂರು ನಡೆದ ಒಂದು ರಾಜ್ಯಸಭೆ ಸಮಾವೇಶದಲ್ಲಿ ಒಂದು ಗಟ್ಟಿ ನಿರ್ಧಾರವನ್ನು ರಾಜ್ಯ ನೌಕರ ಸಂಘ ತೆಗೆದುಕೊಂಡಿದೆ. ಮೊದಲು 3 ಹಂತದಲ್ಲಿ ಹೋರಾಟವನ್ನು ಮಾಡಬೇಕಂತ, ಮೊದಲನೇದಾಗಿ ಮಾನ್ಯ ಶಾಸಕರಿಗೆ ಮನವಿಯನ್ನು ಸಲ್ಲಿಸುವ ಮುಖಾಂತರ ಹೋರಾಟ ಮೊದಲೇ ಹಂತ, 2ನೇ ಹಂತ ಎಲ್ಲ ವೃಂದ ಸಂಘಗಳ ಸಭೆಯನ್ನು ಬೆಂಗಳೂರಲ್ಲಿ ಕರೆದ್ಬಿಟ್ಟು ಹೋರಾಟದ ರೂಪುರೇಷೆಗಳನ್ನು ನಾವು ತೀರ್ಮಾನ ಕೊಡ್ತಕ್ಕಂಥದ್ದು, 3ನೇ ಹಂತವಾಗಿ 29ನೇ ತಾರೀಕು ಒಳಗಡೆಯಾಗಿ ಸರ್ಕಾರದವರು ನಮ್ಮ 7ನೇ ವೇತನ ಆಯೋಗ ಜಾರಿಗೊಳಿಸತಕ್ಕಂಥದ್ದಾಗಿರ್ಬೋದು ಅಥವಾ NPS ರದ್ದತಿ ಮತ್ತು ಈ ಜ್ಯೋತಿ ಸಂಜೀವಿನಿ ಮತ್ತು PST ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಲ್ಲಿ 29ನೇ ತಾರೀಕಿನಿಂದ ನಾವು ಯಾವುದೇ ಘೋಷಣೆಗಳನ್ನು ಕೂಗೋದಿಲ್ಲ, ಯಾವುದೇ ಶಾಮಿಯಾನವನ್ನು ಹಾಕೋದಿಲ್ಲ, ಯಾವುದೇ ಹೋರಾಟವನ್ನು ಮಾಡೋದಿಲ್ಲ, ಯಾವುದೇ ಧಿಕ್ಕಾರವನ್ನು ಕೂಡ ನಾವು ಕೂಗೋದಿಲ್ಲ. ಶಾಂತಿಯುತವಾಗಿ
ನಮ್ಮ ಎಲ್ಲ ಸರ್ಕಾರಿ ನೌಕರರು ಕಚೇರಿಗೆ ಗೈರು ಹಾಜರಾಗುವುದರ ಮುಖಾಂತರ ಅನಿರ್ದಿಷ್ಟಾವಧಿಯ ಒಂದು ಮುಷ್ಕರವನ್ನು ನಾವು ಮಾಡ್ತಾ ಇದ್ದೇವೆ. ಸರ್ಕಾರಕ್ಕೆ ಅಸಹಕಾರ ಏನು ಚಳುವಳಿಯನ್ನು ಅಸಹಕಾರದ ಒಂದು ಸ್ಟ್ರೈಕ್ ಅನ್ನು ಮುಷ್ಕರವನ್ನು ಮಾಡುವ ಮುಖಾಂತರ ನಾವು ನಮ್ಮ ಒಂದು ಹಕ್ಕನ್ನು ಕೇಳ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ದಯಮಾಡಿ ನಾನು ಈ ಹಂತದಲ್ಲಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಸರ್. ಯಾವುದೇ ಕಾರಣಕ್ಕೂ ಸರ್ಕಾರ ಮತ್ತು ನೌಕರರ ಮಧ್ಯೆ ಸಹಮತ ಇರಬೇಕು, ಸಂಘರ್ಷ ಇರಬಾರದು. ಸಂಘರ್ಷ ಏನಾದರೂ ಆದರೆ ಅಸಮತೋಲನ ಉಂಟಾಗ್ತದೆ, ಇಲಾಖೆಗೆ ಜನರಿಗೆ ಜನಸಾಮಾನ್ಯಕ್ಕೂ ಸಮಸ್ಯೆ ಆಗ್ತದೆ, ನೌಕರರಿಗೂ ಸಮಸ್ಯೆ ಆಗ್ತದೆ. ಆ ನಿಟ್ಟಿನಲ್ಲಿ ತಾವು ಕೂಡ ಬಹಳಷ್ಟು ಪ್ರಜ್ಞಾವಂತರಿದ್ದೀರಿ, ಡಾಕ್ಟರ್ ಇದ್ದೀರಿ, ತಿಳುವಳಿಕೆ ಇರ್ತಕ್ಕಂಥವರಿದ್ದೀರಿ. ಸದನದಲ್ಲಿ ನಮ್ಮ ಕುಳ್ಳಿಗಿ ತಾಲೂಕಿನ ಪರವಾಗಿ ಅಗ್ಗೊತ್ತಾಯವನ್ನು ಮಾಡ್ತಾ ನಮ್ಮ ನ್ಯಾಯಯುತವಾದ ಬೇಡಿಕೆಯನ್ನು ತಾವು ನೆರವೇರಿಸ್ಕೊಡ್ಬೇಕಂತ ಈ ಮೂಲಕ ವಿನಂತಿಯನ್ನು ಮಾಡ್ತೇನೆ. ಮತ್ತೊಮ್ಮೆ ಒಂದು ಎಕ್ಸಾಂಪಲ್ ಅನ್ನು, ಅದು ಸಂಜೇನಲ್ಲ, ನಮ್ಮ ಹಳ್ಳಿ ಭಾಷೆ ಹೇಳಿದ್ರೆ ಹಿರೇ ಜೇನು. ಸಂಜೇನಾದ್ರೆ ಏನಾದರೂ ಆದರೆ ಅದು ಹಾರೋಗುತ್ತೆ, ಆದರೆ ಹಿರೇ ಜೇನು ಹಾರೋಗೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ನಾವು ಸರ್ಕಾರಿ ನೌಕರ ಸಂಘದ ಜೇನುಗೂಡಿಗೆ ಸರ್ಕಾರ ಕೈ ಹಾಕಬಾರದು ಅಂತಕ್ಕಂಥ ವಿನಮ್ರ ಮನವಿಯನ್ನು ನಿಮ್ಮ ಮುಖಾಂತರ, ನಮ್ಮ ಮುಖಾಂತರ, ನಮ್ಮೆಲ್ಲ ನೌಕರ ಮುಖಾಂತರ ಮನವಿಯನ್ನು ಮಾಡ್ತಾ ಮನವಿ ಪತ್ರವನ್ನು ಕೊಡೋದಕ್ಕೆ ನಾವು ಸಿದ್ಧರಾಗಿದ್ದೇವೆ. ನಮ್ಮ ಮನವಿಯನ್ನು ಸ್ವೀಕರಿಸಿದ ಡಾಕ್ಟರ್ ಶ್ರೀನಿವಾಸ್ ಸರ್, ಮಾನ್ಯ ಶಾಸಕರಿಗೆ ಧನ್ಯವಾದ. ಬಂಡಿಯಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಈಗ ಅವ್ರಿಗೆ ಹಿಂಸೆ ಕೊಟ್ಟು ಕಿರುಕುಳ ಕೊಟ್ಟು ಕೆಲಸ ತೆಗೆದಲ್ಲಿ ಮತ್ತೆ ಅವ್ರಿಗೆ ಸೌಕರ್ಯಗಳು ಕೊಡ್ದಂಗೆ ನೀನು ಇನ್ನೊಬ್ಬರಿಗೆ ಸವಲತ್ತು ಕೊಡಂತ ಹೇಳೋದು ಖಂಡಿತ ಉಚಿತವಲ್ಲ. ಈಗಾಗಲೇ ನಾವು ಹೆಚ್ಚೇನು ಮಾತಾಡೋದು ಕೂಡ ಉಚಿತವಲ್ಲ. ಯಾಕೆಂತಂದ್ರೆ ಈಗ ನಮ್ಮ ಪ್ರಣಾಳಿಕೆಯಲ್ಲೇನೇ ಇತ್ತು, ಎಂ ಪಿ ಎಸ್ ಆಗಿರ್ಬೋದು ಮತ್ತೆ ಜ್ಯೋತಿ ಸಂಜೀವಿಂದ ಮತ್ತೆ ತಾವೇನು ಹೇಳಿದಿರಿ. ನಾನು ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ನಾನು ನಿರೀಕ್ಷೆ ಮಾಡಿದ್ದೆ ಏಳನೇ ವೇತನ ಆಯೋಗ ಮೋಸ್ಟ್ಲಿ ಈ ಕ್ಯಾಬಿನೆಟ್ ಅಲ್ಲೇ ಅನೌನ್ಸ್ ಮಾಡ್ತಾರನ್ನ ನಮ್ಮೆಲ್ಲ ಶಾಸಕರದ ನಿರೀಕ್ಷೆ ಇತ್ತು. ನಾನು ನಿನ್ನೆ ಮೊನ್ನೆ ಆರ್ಥಿಕ ಇದರದ್ದು ಕಮಿಟಿ ಮೀಟಿಂಗ್ ಇತ್ತು, ನಾನು ಸಮಾವೇಶದಾಗ ಎಲ್ಲ ಶಾಸಕರು ಇದನ್ನೇ ಕೇಳಿದ್ರಿ, ನಮಗೆ ಇನ್ನೂ ಜಾಸ್ತಿ ಮುಜುಗರ ತರಿಸ್ಬೇಡಿ ದಯಮಾಡಿ, ಇದನ್ನು ಆದಷ್ಟು ಬೇಗ ಇದು ಮಾಡಬೇಕಂತ ಹೇಳಿಬಿಟ್ಟು, ಇಲ್ಲ ಇದು ಇದು ಸಾಗರ ಗಮನದಲ್ಲಿದೆ, ಇದು ಸೀರಿಯಸ್ ಡಿಸ್ಕಷನ್ ಆಗಿದೆ ಇದ್ರ ಬಗ್ಗೆ. ಏನೇ ಈಗ ನೀವು ಇವತ್ತಿನ ಒಳಗೊಳಗೆ ನಾನು ಇದಾಗಲೇ ಇದಕ್ಕೆ ಮುಂಚೆನೂ ಲೆಟರ್ ಕೊಟ್ಟಿದ್ದೆ, ಈಗ ಇವತ್ತು ನಾನು ಮೀಟಿಂಗ್ ಮುಗಿದೊಳಗೆ ನಾನು ಒಂದು ಮನವಿ ಪತ್ರ ಈಗಾಗಲೇ ಸಿದ್ಧಪಡಿಸಿದ್ದೀನಿ ನಮ್ಮ ಕಡೆ ನಮ್ಮ ತಾಲೂಕಿನ. ವಿಶೇಷವಾಗಿ ನಾನು ನಮ್ಮ ತಾಲೂಕಿನ ಬೌಂಡ್ರಿ ಏನಿದೆ ಎಲ್ಲ ಥರದ ಸಮಸ್ಯೆಗಳಿಗೆ ಆಯ್ತಾ, ಅದು ಹೈಯೆಸ್ಟ್ ಪೊಸಿಷನ್ ಇರ್ಬೋದು ಲೋಯೆಸ್ಟ್ ಪೊಸಿಷನ್ ಇರ್ಬೋದು ಯಾರೇ ಅದೇ ಆಗಿರ್ಬೋದು ನಮ್ಮ ತಾಲೂಕಿನ ಎಲ್ಲರಿಗೂ ಸಮಸ್ಯೆಗಳಿಗೂ ನಾನು ಖಂಡಿತ ನಾನು ವಿಧಾನಸೌಧದಲ್ಲಿ ದನಿ ಹಾಕ್ತೀನಿ. ಅರ್ಥ ಆಯ್ತಾ? ಅಂದ ನೀವೆಲ್ಲ ಇಷ್ಟು ಜನಗಳಿಗೆ ಸಹಕಾರ ಕೊಡೋಂಥವ್ರಿಗೆ ನಿಮಗೆ ಮೊದಲನೇ ಧ್ವನಿ ನಂದು ಆಗಿರ್ಬೇಕು ಖಂಡಿತ. ಆ ನಿಟ್ಟಿನಲ್ಲಿ ನನಗೆ ಆಗಲೇ ಕಾರ್ಯೋನ್ಮುಖನಾಗಿದ್ದೀನಿ ಖಂಡಿತ. ಇವತ್ತೇ ನಾನು ಲೆಟರ್ ಮಾಡಿ ಮತ್ತೆ ಅದು ನನ್ನ ಕ್ವಶನ್ ಹಾಕಿದ್ರೆ ಸ್ವಲ್ಪ ಸರ್ಕಾರಕ್ಕೆ ಮುಜುಗರ ಕೊಡೋದು ಬೇಡ, ಅದನ್ನೆಲ್ಲ ನಾವೆಲ್ಲ ಶಾಸಕರು ಭಾಳ ಜನಕ್ಕೆ ಆಗಲೇ ಮಾತಾಡಿದ್ದೀವಿ. ಮತ್ತೆ ಈಗ ಎನ್ ಪಿ ಎಸ್ ಕೂಡ ನೀವು ಆಗಲೇ ವೇತನ ಇದರಲ್ಲಿ ನಾವು ಇದಿರೋದ್ರಿಂದ ಪ್ರಾಡಕ್ಟ್ಗಳಿಂದ ಖಂಡಿತ ಈಡೇರಿಸುವಂತ ಜವಾಬ್ದಾರಿ ನಮ್ಮೇಲಿದೆ, ಖಂಡಿತ ಅದನ್ನು ಮಾಡ್ತೀವಿ. ಮತ್ತೆ ಇನ್ನು ಜ್ಯೋತಿ ಸಂಜೀವಿನಿ ವಿಷಯಕ್ಕೆ ಬಂದಾಗ ಖಂಡಿತ ನಾನು ಒಂದು ಆಸ್ಪತ್ರೆ ಮುಖ್ಯಸ್ಥನಾಗಿ ನಾನು ಅದನ್ನ ಬಹಳ ನನಗೂ ತೊಂದರೆ ಆಗ್ತಾ ಇದೆ, ಯಾಕೆಂದ್ರೆ ಪಾಪ ಎಷ್ಟೊಂದು ಜನ ಬಂದು ಕೇಳ್ಕೊಂಡು ಹೋಗ್ತಾ ಇರ್ತಾರೆ, ಯಾಕಂದ್ರೆ ತುಂಬಾ ಕ್ವಾಲಿಟಿ ಟ್ರೀಟ್ಮೆಂಟ್ ಬೇಕಾಗಿರ್ತದೆ, ಅವ್ರಿಗೆ ಹಣ ಹೊಂದಿಸೋದು ಚಿಕಿತ್ಸೆಗೆಲ್ಲ ಕಷ್ಟ ಆಗ್ತಿರ್ತದೆ. ಎಲ್ಲ ಇನ್ಶೂರೆನ್ಸ್ ಇದ್ದಂಗೆ ನಗದೈತಾ ಇದ್ರೆ ಖಂಡಿತ ಹಾಸ್ಪಿಟಲ್ಗೂ ಅನುಕೂಲ ಆಗ್ತದೆ, ಬಿಲ್ಲಿಂಗ್ ಸಿಸ್ಟಮ್ ಮತ್ತೆ ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು ಏನಿರೋದಿಲ್ಲ ಅವ್ರಿಗೆ ಒಂಥರ, ಯಾಕಂದ್ರೆ ಸರ್ಕಾರಿ ಅಷ್ಟು ಕಷ್ಟಪಟ್ಟು ಹಳ್ಳಿಗಳಲ್ಲಿ